हेलो फ्रेंड्स, नम्म अडुगे निम्म रुचिगे स्वागत। नम्म चानल सब्स्क्राइब माड्कोळ्ळि, हागे पक्कदल्लिरुव बेल ऐकान प्रेस माडि। इदरिंद होस वीडियो हाकिद तक्षण निमगे गोत्तागुत्ते। फ्रेंड्स, नानिवत्तु निमगे ओंदु नुग्गेकाय सांबार माडोदु हेगे अंत तोरिस्तेने। सांबार पुडि खाली आदाग नावु रेडिमेड सांबार पुडियन्न तंदिट्कोंडिर्तीवि, अथवा केलवु जन अदन्ने बळसोरु इर्तारे। ई रेडिमेड पुडिगे बेरे बेरे तरकारिगळन्न हाकि सांबार माडिद्रुनु अदरल्लि इरो तर नावु सांबार माडिद्रे रुचि एल्ल सांबार कूड ओंदे रीति इरुत्ते। ಯಾವಾಗಲೂ ಒಂದೇ ತರ ರುಚಿ ಇದ್ದರೆ ತಿನ್ನಕ್ಕೆ ಬೇಜಾರಾಗುತ್ತಲ್ವಾ? ಅದಕ್ಕೋಸ್ಕರ ನಾನಿವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ನನ್ನದೇ ಶೈಲಿಯಲ್ಲಿ ಬೇಳೆ ಹಾಕದೆ ಈ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ। ತುಂಬ ರುಚಿಯಾಗಿರುತ್ತೆ, ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ। ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ। ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳಿ। ಸಾಸಿವೆ ಚಟಪಟ ಅಂತ ಆಗುವಾಗ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ। ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಿದೆ, ಈಗ ಎರಡು ಒಣಮೆಣಸಿನಕಾಯಿಯನ್ನು ಕಟ್ ಮಾಡ್ಕೊಂಡು ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ಈಗ ಇದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡ ಒಂದು ಈರುಳ್ಳಿಯನ್ನು ಹಾಕಬೇಕು। ಈರುಳ್ಳಿ ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ಬರುವಂತೆ ಫ್ರೈ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಏನ್ಬೇಡ, ಸಾಧಾರಣವಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು। ಬೆಳ್ಳುಳ್ಳಿ ಇಷ್ಟಪಡುವವರು ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಬೋದು, ಆದರೆ ಈರುಳ್ಳಿ ಹಾಕೋದಕ್ಕಿಂತ ಮುಂಚೆ ಅದನ್ನು ಹಾಕಿ ಒಂಚೂರು ಕೆಂಪಾಗಾದ ಮೇಲೆ ಈರುಳ್ಳಿಯನ್ನು ಹಾಕೊಳ್ಳಿ। ನಾನಿವತ್ತು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆಯನ್ನು ಸೇರಿಸಿ ಸಾಂಬಾರು ಮಾಡ್ತಾ ಇರೋದು, ಅದರಿಂದಾಗಿ 1/2 ಕೆಜಿ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ। ಒಂದು ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ, ಸ್ವಲ್ಪ ಸಪೂರವಾಗಿ ಕಟ್ ಮಾಡಿಕೊಳ್ಳಿ ಆಲೂಗಡ್ಡೆಯನ್ನು। ಈಗ ಇವೆರಡನ್ನು ಎಣ್ಣೆಯಲ್ಲಿ ಒಂದು ನಿಮಿಷದಷ್ಟು ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈ ಥರ ಮಾಡೋದ್ರಿಂದ ಸಾಂಬಾರು ರುಚಿ ತುಂಬ ಚೆನ್ನಾಗಾಗುತ್ತೆ। ಆಮೇಲೆ ಇದಕ್ಕೆ ಎರಡು ಟೊಮೆಟೊ ಸಣ್ಣಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ। ಇದರ ಜೊತೆಗೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ। ಟೊಮೆಟೊ ಮತ್ತು ಅರಿಶಿನ ಪುಡಿ ಹಾಕಿರೋದ್ರಿಂದ ಒಂಚೂರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ, ಎಣ್ಣೆಯಲ್ಲಿ ಇದು ಕೂಡ ಒಂಚೂರು ಫ್ರೈ ಆಗುವಾಗೆ ಮಾಡಿಕೊಳ್ಳಿ। ಆಮೇಲೆ ಇದು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಬೇಯಲಿಕ್ಕಿರೋದ್ರಿಂದ ಅದರ ಜೊತೆಗೇ ಚೆನ್ನಾಗಿ ಬೇಯುತ್ತೆ, ಅದರಿಂದ ಜಾಸ್ತಿ ಏನು ಬೇಡ। ಆಮೇಲೆ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ। ನುಗ್ಗೆಕಾಯಿಗಿಂತ ಈ ಆಲೂಗಡ್ಡೆ ಬೇಯೋದಕ್ಕೆ ಒಂಚೂರು ಜಾಸ್ತಿ ನೀರು ಬೇಕಾಗುತ್ತೆ, ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ। ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ। ಮತ್ತು ಈ ರೆಡಿಮೇಡ್ ಪುಡಿ ಅದು ಜಾಸ್ತಿ ಖಾರ ಇರೋದಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ, ಸುಮಾರು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ। ನಿಮಗೆ ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ। ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಮೀಡಿಯಂ ಊರಿನಲ್ಲಿ ಬೇಯಿಸ್ಕೊಳ್ಳಿ, ಮಧ್ಯ ಮಧ್ಯ ನೋಡ್ಕೊಳ್ತಾ ಇರಬೇಕು। ಆಮೇಲೆ ಇದಕ್ಕೆ ಮಸಾಲೆ ಅರಿಬೇಕು, ಏನೇನು ಹಾಕಬೇಕು ಅಂತ ತೋರಿಸ್ತೀನಿ। ಇದರಲ್ಲಿ ನೋಡಿ, ಸುಮಾರು 1/2 ಹೋಳಿನಷ್ಟು ನಾನು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ। ಆಮೇಲೆ ಇದಕ್ಕೆ ಒಂದು 1/4 ಭಾಗ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, 5-6 ಎಸಳು ಬೆಳ್ಳುಳ್ಳಿ, ಸಣ್ಣ ಈರುಳ್ಳಿ 1/2 ಭಾಗದಷ್ಟು ಈರುಳ್ಳಿ, 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆಯನ್ನು ಸೇರಿಸ್ಕೊಳ್ಳಿ। ನಾವಿಲ್ಲಿ ಬೇಳೆ ಹಾಕ್ತಾ ಇಲ್ಲ ಸಾಂಬಾರಿಗೆ, ಸ್ವಲ್ಪ ಗಟ್ಟಿ ಬರಲಿ ಅಂತ ಹುರಿಗಡಲೆಯನ್ನು ಸೇರಿಸ್ತಾ ಇರೋದು। ನಾನು ನಿಮಗೆ ಮೊದಲೇ ಹೇಳಿದಾಗೆ ಇದು ಪ್ಯಾಕೆಟ್ ಸಾಂಬಾರ್ ಪುಡಿಗೆ ತೋರಿಸಿದಂತಹ ರೆಸಿಪಿ, ಅದರಿಂದ ನಾನಿಲ್ಲಿ ಬಳಸ್ತಾ ಇರೋದು ಪ್ಯಾಕೆಟ್ ಸಾಂಬಾರ್ ಪುಡಿಯನ್ನು, ನೀವು ಯಾವುದು ಕೂಡ ಬಳಸ್ಕೊಳ್ಬೋದು। ಇದರಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ, ಬೇಕಾದರೆ ಜಾಸ್ತಿನೂ ಹಾಕ್ಕೊಳ್ಬೋದು। ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ, ತೆಂಗಿನಕಾಯಿ ತುಂಬ ನುಣ್ಣಗೆ ಆಗುವಂತೆ ರುಬ್ಕೊಳ್ಬೇಕೀಗ। ಈಗ ಇದು ರುಬ್ಬಿ ಆಗಿದೆ, ತೋರಿಸ್ತಾ ಇದ್ದೀನಿ ನಾನು। ಈ ಸಾಂಬಾರಿಗೆ ಬೇಳೆ ಹಾಕಿ ಕೂಡ ಮಾಡ್ಕೊಳ್ಬೋದು, ನೀವು ಬೇಳೆ ಹಾಕಿ ಸಾಂಬಾರು ಏನಾದರೂ ಮಾಡ್ತಾ ಇದ್ದರೆ ತುಂಬ ನುಣ್ಣಗೆ ಬೇಡ, ನುಣ್ಣಗೆ ಆಗೋದಕ್ಕಿಂತ ಮುಂಚಿನ ಒಂದು ಸ್ಟೇಜ್ ಇದೆಯಲ್ವಾ, ಅಷ್ಟು ರುಬ್ಬಿದ್ರೆ ಸಾಕು। ಈಗ ಇದನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೀನಿ, ಮಸಾಲೆಯ ನೀರು ಸ್ವಲ್ಪನೇ ಹಾಕ್ಕೊಳ್ಳಿ, ಆಮೇಲೆ ತರಕಾರಿಯಲ್ಲಿ ಎಷ್ಟು ನೀರು ಇರುತ್ತೆ ಅದನ್ನು ನೋಡ್ಕೊಂಡು ಹಾಕಿದರೆ ಆಯಿತು। ಈಗ ತರಕಾರಿ ಬೆಂದಿದೆಯಾ ಅಂತ ನೋಡೋಣ, ನುಗ್ಗೆಕಾಯಿ ಬೇಗ ಬೇಯುತ್ತೆ, ಸ್ವಲ್ಪ ಆಲೂಗಡ್ಡೆ ಬೇಯೋದಕ್ಕೆ ಲೇಟ್ ಇರುತ್ತೆ, ಆಲೂಗಡ್ಡೆ ಬೆಂದಿದ್ರೆ ಎಲ್ಲ ಬೆಂದಿದೆ ಅಂತ ಅರ್ಥ। ಈಗ ನೋಡಿ, ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ, ಈಗ ಈ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ, ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ, ಆಮೇಲೆ ಒಂದು ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ। 2 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ, ಸಾಂಬಾರು ನೋಡಿ ಚೆನ್ನಾಗಿ ಗುಜು ಗುಜು ಅಂತ ಕುದೀತಾ ಇದೆ, ಸಾಂಬಾರು ನೋಡಿ ರೆಡಿಯಾಗಿದೆ, ಸೂಪರಾಗಿರುತ್ತೆ, ಒಂದು ಸರ್ತಿ ನೀವು ಕೂಡ ಇದನ್ನು ಟ್ರೈ ಮಾಡಿ।
ओके फ्रेंड्स वीडियो निम्हे इष्ट आगे अंत अंदी लाइक शेयर कमेंट थैंक यू।